ನಮಸ್ಕಾರ, ಕಲರ್ಫುಲ್ ಅಡ್ಡಾಗೆ ಸ್ವಾಗತ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸದ್ಯ ಈಗ ಸ್ನೇಹ ಬಂಗಾರಮ್ಮನ ಆ ರೌಡಿಗಳಿಂದ ಕಾಪಾಡಿ ವಾಪಸ್ಸು ಮನೆ ಕಡೆಗೆ ಕಾರಿನಲ್ಲಿ ಹೋಗುತ್ತಾರೆ. ಆದರೆ ಸ್ನೇಹ ಪುಟ್ಟಕ್ಕನ ಮನೆ ಸೇರುವುದು ಡೌಟ್. ಹೌದು, ಸಿಂಗಾರಮ್ಮಗೆ ಸ್ನೇಹ ಹಾಗೂ ಬಂಗಾರಮ್ಮ ಮನೆಗೆ ಬರುವ ವಿಷಯ ಗೊತ್ತಾಗಿ ಸ್ನೇಹಳ ಕಾರನ್ನ ಆಕ್ಸಿಡೆಂಟ್ ಮಾಡಲು ಪ್ಲಾನ್ ಮಾಡಿದ್ದಾಳೆ. ಅದರಂತೆ ಸ್ನೇಹಳ ಕಾರ್ ಆಕ್ಸಿಡೆಂಟ್ ಆಗುತ್ತದೆ. ಕಾರಿನಲ್ಲಿ ಇದ್ದ ಬಂಗಾರಮ್ಮ ಹಾಗೂ ಸ್ನೇಹಳ ಸ್ಥಿತಿ ಗಂಭೀರ ಆಗಿ ಆಸ್ಪತ್ರೆ ದಾಖಲಾಗುತ್ತಾರೆ. ಮತ್ತೊಂದು ಕಡೆ ಹಾರ್ಟ್ ಪ್ರಾಬ್ಲಮ್ ಇದ್ದ ಗಂಗಾಧರ್ ಅವರ ಮಗಳ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುತ್ತದೆ. ಗಂಗಾಧರ್ ಅವರ ಮಗಳಿಗೆ ಅರ್ಜೆಂಟ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳುತ್ತಾರೆ. ಅದೇ ಸಂದರ್ಭದಲ್ಲಿ ಡಿಸಿ ಸ್ನೇಹಳ ಬ್ರೇನ್ ಕೂಡ ಕಾರ್ಯನಿರ್ವಹಿಸೋದು ಸ್ಟಾಪ್ ಆಗುತ್ತದೆ. ಆ ಕಾರಣದಿಂದ ಡಿಸಿ ಸ್ನೇಹಳ ಅವರ ಹಾರ್ಟ್ ಗಂಗಾಧರ್ ಅವರ ಮಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುತ್ತಾರೆ. ಇನ್ನು ಬಂಗಾರಮ್ಮನ ಕಥೆ ಏನಾಗುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಇದರ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ.